ಈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅರವತ್ತು ಸಾವಿರ ರೂಪಾಯಿ ಸಾಲ ಕೊಡುವಂತ ಅಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಟಾಪ್ ತ್ರೀ ಲೋನ್ ಅಪ್ಲಿಕೇಶನ್ಸ್ನ ತಿಳಿಸ್ಕೊಡ್ತಿದ್ದೀನಿ ಬಡ್ಡಿ ಇಲ್ದಂಗೆ ಸಾಲ ಕೊಡ್ತಾರೆ ಈ ಅಪ್ಲಿಕೇಶನ್ಸ್ ಅಲ್ಲಿ ಪೇಲೇಟರ್ ಅಪ್ಲಿಕೇಶನ್ಸ್ ಆಗಿರುತ್ತೆ ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲೇದಾಗಿ ಪ್ರತಿಯೊಬ್ರು ವೀಡಿಯೋ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಹಾಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮುಂದೆ ಆಗೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್ ಮೊದಲನೇ ಅಪ್ಲಿಕೇಶನ್ ಬರೋದಾದರೆ ಪೋಸ್ಟ್ ಪೇ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಅರವತ್ತು ಸಾವಿರ ರೂಪಾಯಿ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಮೂವತ್ತು ದಿನಕ್ಕೆ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ನೋಡ್ಕೋಬಹುದು ಅಪ್ಲಿಕೇಶನ್ ನೀವು ಓಪನ್ ಮಾಡಿದೀರ ಅನ್ನೋದಾದ್ರೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ ಇದ್ರ ಮುಖಾಂತರ ನೀವೇನಾದ್ರೂ ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಳಿ ಅವೈಲಬಲ್ ಲಿಮಿಟ್ ಹತ್ತು ಸಾವಿರ ಇದೆ ಇಲ್ಲಿ ಇಪ್ಪತ್ತೈದು ಸಾವಿರ ಇದೆ ಇದರಲ್ಲಿ ನೋಡಿ ಅವೈಲಬಲ್ ಲಿಮಿಟ್ ಅಂತಂದ್ರೆ ನಿಮ್ ಕಡೆ ಇರೋದು ಯೂಸ್ಡ್ ಬಂದ್ಬಿಟ್ಟು ಹತ್ತು ಸಾವಿರ ಇದೆ ಈ ತರ ಅಪ್ಲಿಕೇಶನ್ ಅಲ್ಲಿ ಇದರಲ್ಲಿ ನೀವು ಆರಾಮಾಗಿ ಯೂಸ್ ಅನ್ನೋದು ಮಾಡ್ಕೋಬಹುದು ನಿಮಗೆ ಯಾವುದೇ ತರ ಬಡ್ಡಿ ಇರೋದಿಲ್ಲ ಇನ್ ಕೇಸ್ ಈ ಅಪ್ಲಿಕೇಶನ್ ಲೋನ್ ಬೇಕು ಅನ್ನೋದಾದ್ರೆ ಅಪ್ಲೈ ಅನ್ನೋದು ಅದು ಅದು ಮಾಡ್ಕೋಬಹುದು ಇನ್ ಕೇಸ್ ಏನಾದರೂ ಒಂದು ಲಕ್ಷ ಏನಾದರೂ ಸಾಲ ತಗೊಂಡಿದ್ದೀರಾ ಈ ಅಪ್ಲಿಕೇಶನ್ ಮುಖಾಂತರ ಅನ್ನೋದಾದ್ರೆ ಇಲ್ಲಿ ನೋಡ್ಕೊಳ್ಳಿ ಒಂದು ಲಕ್ಷ ನೀವು ಸಾಲ ತೊಗೊಂಡಿದ್ದೀರಾ ಅನ್ನೋದಾದ್ರೆ ಟೆನ್ ಯೂರ್ ಬಂದು ಆರು ತಿಂಗಳು ತಗೊಂಡಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಎಲ್ಲ ನೋಡ್ಕೋಬಹುದು ಈ ತರ ಇರುತ್ತೆ ಸೊ ರೀಪೇಮೆಂಟ್ ಅಮೌಂಟ್ ಬಂದ್ಬಿಟ್ಟು ಒಂದು ಲಕ್ಷ ಒಂಬತ್ತು ಸಾವಿರ ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಈ ಅಪ್ಲಿಕೇಶನ್ಸ್ ಅಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂತಂದ್ರೆ ನೀವು ಪೇ ಲೇಟರ್ ಇದ್ರೆ ಪೇ ಲೇಟರ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಈ ಎರಡಕ್ಕೂ ಡಿಫ್ರೆನ್ಸ್ ಏನು ನೀವು ಅನ್ಕೊಳ್ಬಹುದು ಇದರಲ್ಲಿ ತಗೋಬಹುದಲ್ವಾ ಲೋನ್ ಲೇಟ್ ಫೀಸ್ ಅವರಿಗೆ ಪ್ರಾಫಿಟ್ ಆಗೋದೇ ಲೇಟ್ ಫೀಸ್ ತುಂಬಾ ಲೇಟ್ ಫೀಸ್ ಆಗ್ಬಿಡ್ತಾರೆ ಟೈಮ್ ಟು ಟೈಮ್ ಕಟ್ಟಿಲ್ಲ ಅನ್ನೋದಾದ್ರೆ ಲೇಟ್ ಫೀಸ್ ಅನ್ನೋದು ಜಾಸ್ತಿ ಅನ್ನೋದು ಆಗ್ತಾರೆ ಲಾಭ ಬರುತ್ತೆ ಅನ್ನೋದಾದ್ರೆ ನೀವೇನಾದ್ರೂ ಟೂ ಡೇಸ್ ತ್ರೀ ಡೇಸ್ ಬಿಟ್ಬಿಟ್ಟಿದೀರ ಅನ್ನೋದಾದ್ರೆ ಕಡೆ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಈ ತರ ಚಾರ್ಜ್ ಮಾಡ್ತಾರೆ ಇಂತ ಅಪ್ಲಿಕೇಶನ್ಸ್ ಅಲ್ಲಿ ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಪೇ ಲೆಟರ್ ಯೂಸ್ ಮಾಡೋದು ಕಷ್ಟನೇ ಗುರು ಈ ನಡುವೆ ಸೊ ಈ ಅಪ್ಲಿಕೇಶನ್ಸ್ ಅಲ್ಲಿ ಏನ್ ಬೇಕಿದ್ರೂ ಪರ್ಚೇಸ್ ಮಾಡ್ಕೋಬಹುದು ನೀವು ಪರ್ಚೇಸ್ ಮಾಡ್ಕೋಬಹುದು ರೀಚಾರ್ಜ್ ಮಾಡ್ಕೋಬಹುದು ರೆಂಟ್ ಎಲ್ಲ ಪೇ ಮಾಡ್ಕೋಬಹುದು ಸೊ ಎಮರ್ಜೆನ್ಸಿಗೆ ಏನಾದ್ರು ಆಗುತ್ತೆ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ಬೋ ಅಂತ ಅಪ್ಲಿಕೇಶನ್ಸ್ ತುಂಬಾ ಇದೆ ಸೊ ಈ ತರ ಇರುತ್ತೆ ಅಪ್ಲಿಕೇಶನ್ಸ್ ಅಲ್ಲಿ ನೀವೇನಾದ್ರು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಯಾವ್ದು ಸುಮ್ಮನೆ ಕೊಡೋದಿಲ್ಲ ಎಲ್ಲ ಲಾಭದಿಂದಾನೇ ಮಾಡ್ತಿರ್ತಾರೆ ಅವರು ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ ಎಮರ್ಜೆನ್ಸಿ ಇದ್ದವಾಗ ಮಾತ್ರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೆಕೆಂಡ್ ಅಪ್ಲಿಕೇಶನ್ ಯಾವ್ದಿದೆ ಅಂತ ನೋಡೋಣ ಬನ್ನಿ ಐ ಸೆಕೆಂಡ್ ಅಪ್ಲಿಕೇಶನ್ ನೋಡೋದಾದ್ರೆ ಫ್ರೀಯೋ ಪೇ ಅಪ್ಲಿಕೇಶನ್ ಅಂತ ಸೊ ಈ ಅಪ್ಲಿಕೇಶನ್ ಅಲ್ಲಿ ನೀವು ಯಾರಿಗಾದರೂ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಎಂಟು ಸಾವಿರ ರೂಪಾಯಿ ಅನ್ನೋದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಅಥವಾ ಯಾರಿಗಾದ್ರೂ ಶೇರ್ ಮಾಡಿಬಿಟ್ಟು ಅವ್ರ ಕಡೆ ಇಸ್ಕೊಳ್ಬೋದು ಸೊ ಇಲ್ಲಿ ನೋಡ್ಕೋಬಹುದು ಅಪ್ಲಿಕೇಶನ್ ನಿಮಗೆ ಎಂಟು ಸಾವಿರ ರೂಪಾಯಿ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಒಂದು ಆಪ್ಷನ್ ಇದೆ ಮತ್ತೆ ಆಫರ್ಸ್ ಇದೆ ಟ್ರಾನ್ಸಾಕ್ಷನ್ಸ್ ಇದೆ ಇಲ್ಲಿ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಇದ್ರ ಮುಖಾಂತರ ರೆಫರ್ ಮಾಡಿಬಿಟ್ಟು ಒಂದು ಸಾವಿರ ರೂಪಾಯಿ ಅನ್ನೋದು ಅದ್ರನ್ನ ನಮ್ಮ ಅನ್ನೋದು ಮಾಡ್ಕೋಬಹುದು ಸೊ ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಇರೋದು ಮತ್ತೆ ಇಲ್ಲಿ ನೋಡ್ಕೋಬಹುದು ಸಿಕ್ಸ್ ಫಾರ್ಟಿ ಪೇಮೆಂಟ್ ಸಕ್ಸಸ್ಫುಲ್ ಮತ್ತೆ ಹಂಡ್ರೆಡ್ ರುಪೀಸ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ಶಾಟ್ಸ್ ಅನ್ನೋದು ಮಾಡಿದರೆ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಗ್ರೋಸರೀಸ್ಗೂ ಪೆಟ್ರೋಲ್ಗೂ ಎಲ್ಲಾ ಕಡೆ ಯೂಸ್ ಮಾಡ್ಕೋಬಹುದು ಇದು ಶಾಪ್ಸ್ ಅಲ್ಲಿ ನೀವು ಎಲ್ಲಾದ್ರೂ ಫುಡ್ ಆರ್ಡರ್ ಮಾಡಿದ್ರೆ ಫುಡ್ ಏನಾದ್ರೂ ಆರ್ಡರ್ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಅಂತದಕ್ಕೆಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇದ್ರಲ್ಲೂ ಏನು ರೀಚಾರ್ಜಸ್ ಅದೆಲ್ಲ ಮಾಡ್ಕೋಬಹುದು ನೋಡ್ಕೊಳ್ಳಿ ಈ ತರ ಇರುತ್ತೆ ಇದರಲ್ಲಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಇದಕ್ಕೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಇಲ್ಲಿ ಡಿಜಿಟಲ್ ಕೆ ವೈ ಸಿ ಅಂತ ಇದೆ ನೋ ಹಿಡನ್ ಚಾರ್ಜಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನೋ ಹಿಡನ್ ಫೀಸಸ್ ನೀವೇನಾದರೂ ಕಟ್ಟಿಲ್ಲ ಅಂತಂದ್ರೆ ಹಿಡನ್ ಚಾರ್ಜಸ್ ಅನ್ನೋದು ಹಾಕ್ತಾರೆ ಅವರು ಆಗ ಹಿಡನ್ ಚಾರ್ಜಸ್ ಇರೋದು ಬರುತ್ತೆ ನಿಮಗೆ ಸೊ ಈ ತರ ಇರುತ್ತೆ ಗೈಸ್ ಅಪ್ಲಿಕೇಶನ್ ಅಲ್ಲಿ ತರ್ಟಿ ಡೇಸ್ ನಿಮಗೆ ಆರಾಮಾಗಿ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಆರಾಮಾಗಿ ತಗೊಂಡು ರಿಪೇ ಅನ್ನೋದು ಮಾಡ್ಕೋಬೋದು ಅಂದರೆ ನೀವೇನಾದರೂ ವರ್ಕ್ ಮಾಡ್ತಿದ್ರೆ ತಗೊಳ್ಳಿ ಸುಮ್ ಸುಮ್ಮನೆ ತಗೊಂಡ್ಬಿಟ್ಟು ಈಗ ಒಂದು ಇವರೆಲ್ಲ ಟಾರ್ಗೆಟ್ ಮಾಡೋದೇ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರನ್ನ ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷದ ಅವ್ರನ್ನೇ ಟಾರ್ಗೆಟ್ ಜಾಸ್ತಿ ಮಾಡೋದು ಆದರೆ ಎಲ್ಲೂ ಸಾಲ ಸಿಕ್ತಿರೋದಿಲ್ಲ ಅಲ್ವಾ ಬಡ್ಡಿ ಇಲ್ದಂಗೆ ಸಾಲ ಕೊಟ್ಟು ನೀವು ಬಂದು ಬಂದು ತೊಗೊತೀರಾ ಅಂತ ಹೇಳ್ಬಿಟ್ಟು ಸೊ ಈ ತರ ಟಾರ್ಗೆಟ್ ಮಾಡ್ತಾರೆ ಇವರು ನೋಡ್ಕೋಬೋದು ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ತರ ಇಂಟರ್ಫೇಸ್ ಸಿಗುತ್ತೆ ಸೊ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಗೈಸ್ ಯಾವುದೇ ತೊಂದರೆ ಇರೋದಿಲ್ಲ ಈ ಅಪ್ಲಿಕೇಶನ್ಗಳಲ್ಲಿ ಅದೇ ತೊಗೊಂಡು ಕಟ್ಟಿಲ್ಲ ಅಂತಂದ್ರೆ ಟೈಮ್ ಟು ಟೈಮ್ ಕಟ್ಟಿಲ್ಲ ಒಂಚೂರು ಪ್ರಾಬ್ಲಮ್ ಅನ್ನೋದು ಆಗುತ್ತೆ ಈ ಅಪ್ಲಿಕೇಶನ್ಸ್ ಅಲ್ಲಿ ಸೊ ಗೈಸ್ ಥರ್ಡ್ ಅಪ್ಲಿಕೇಶನ್ ಯಾವ್ದಿದೆ ಅಂತಾರೆ ತರ್ಡ್ ಅಪ್ಲಿಕೇಶನ್ ಬರೋದಾದ್ರೆ ಫ್ರೀ ಚಾರ್ಜ್ ಪೇ ಲೇಟರ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ಅಲ್ಲೂ ಅಷ್ಟೇ ಪೇ ಲೇಟರ್ ಇದೆ ಮತ್ತೆ ನಾರ್ಮಲ್ ಲೋನ್ಸ್ ಎಲ್ಲ ಕೊಡ್ತಾರೆ ಪರ್ಸನಲ್ ಲೋನ್ ಎಲ್ಲ ಕೊಡ್ತಾರೆ ಇದರಲ್ಲೂ ಅರವತ್ತು ಸಾವಿರ ರೂಪಾಯಿ ವರ್ಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಪೇ ಲೇಟರ್ ಅಲ್ಲಿ ಆಮೇಲೆ ಬೇಕಿದ್ರೆ ನೀವು ಪರ್ಸನಲ್ ಲೋನ್ ಏನಾದ್ರೂ ತಗೊತಿದ್ದೀರ ಅನ್ನೋದಾದ್ರೆ ಐದ್ ಸಾವಿರದಿಂದ ಐದು ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ನೀವು ಆರ್ ತಿಂಗಳು ಆರ್ ತಿಂಗಳಿಂದ ಅರವತ್ತು ತಿಂಗಳವರೆಗೂ ಸಾಲ ಅನ್ನೋದು ಕೊಡ್ತಾರೆ ಆನ್ಯುಯಲ್ ಚಾರ್ಜಸ್ ಇರುತ್ತೆ ಮತ್ತೆ ಲೋನ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ ಸೊ ಆಕ್ಸಿಸ್ ಬ್ಯಾಂಕ್ ಅವರು ಲೆಂಡಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ ಇವರು ಎನ್ ಬಿ ಎಫ್ ಸೊ ಎಕ್ಸಾಂಪಲ್ ನೀವೇನಾದರೂ ಇಲ್ಲಿ ನೋಡ್ಕೋಬೋದು ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಲೋನ್ ಅಮೌಂಟ್ ಒಂದು ಲಕ್ಷ ನೀವು ತಗೊಂತಿದೀರ ಅನ್ನೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಚಾರ್ಜ್ ಮಾಡ್ತಾರೆ ಟೆನ್ ಯೂರ್ ಬಂದ್ಬಿಟ್ಟು ಹನ್ನೆರಡು ತಿಂಗಳು ಲೋನ್ ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು ಎರಡು ಸಾವಿರ ಸೊ ಇದೇ ತರ ಇರುತ್ತೆ ಇ ಎಮ್ ಐ ಪರ್ ಮಂತ್ ನೀವು ತಿಂಗಳ ತಿಂಗಳ ಎಂಟು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಪೇ ಅನ್ನೋದು ಮಾಡ್ಕೋಬೇಕಾಗುತ್ತೆ ಟೋಟಲ್ ಇಂಟ್ರೆಸ್ಟ್ ಬರೋದಾದ್ರೆ ಆರು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡ್ಕೋಬೋದು ಡಿಸ್ಪೋಸಲ್ ಅಮೌಂಟ್ ಬಂದ್ಬಿಟ್ಟು ತೊಂಬತ್ತೇಳು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಮತ್ತು ನಿಮಗೆ ಅಮೌಂಟ್ ನೀವು ಎಷ್ಟು ಪೇ ಮಾಡಬೇಕು ಅನ್ನೋದಾದರೆ ಒಂದು ಲಕ್ಷದ ಆರು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಗಾಯಸ್ ಈ ಥರ ಇರುತ್ತೆ ಅಪ್ಲಿಕೇಶನ್ಸಲ್ಲಿ ನೀವೇನಾದರೂ ಸಾಲ ತೊಗೊತಿದ್ದೀರಾ ಅನ್ನೋದಾದರೆ ಇದು ಪೇ ಲೆಟರ್ ಆಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ಪೇ ಓಪನ್ ಮಾಡೋಣ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ಥರ ಇರುತ್ತೆ ಅಂತಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣ್ತಿದೆ ಮೂರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಂಟ್ ವಯ ಪೇ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ರೆಂಟ್ರೂ ಪೇ ಮಾಡ್ಕೋಬೋದು ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ನೋಡ್ಕೋಬೋದು ತೋರಿಸ್ಕೊಡ್ತೀನಿ ನಾನು ನಿಮಗೆ ಇಲ್ಲಿ ನಿಮಗೆ ಒಂದು ಪೇಲೆಟರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಆಫರ್ಸ್ಗೆ ಹೋಗಬೇಕು ಸೊ ಇಲ್ಲಿ ಆಫರ್ಸ್ಗೆ ಹೋಗ್ಬಿಟ್ರೆ ಇಲ್ಲಿ ಲೋನ್ ಅಂಡ್ ಇನ್ವೆಸ್ಟ್ ಅಂತ ಇದಲ್ವಾ ಈ ಲೋನ್ ಅಂಡ್ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಪೇ ಲೆಟರ್ ಅಂತ ಒಂದು ಆಪ್ಷನ್ ಕಾಣ್ತಿದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆರಾಮಾಗಿ ಇದಕ್ಕೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಗೈಸ್ ಸೊ ಗೈಸ್ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ